ಪ್ರಧಾನಿ ಹೆಲಿಕಾಪ್ಟರ್ನಲ್ಲಿದ್ದ ಕಪ್ಪು ಪೆಟ್ಟಿಗೆಯಲ್ಲಿ ಏನಿತ್ತು? ನಿವೃತ್ತ ಅಧಿಕಾರಿ ಹೇಳಿದ್ದೇನ್ ಗೊತ್ತಾ? ಚಿತ್ರದುರ್ಗಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದ ಟೈಮ್ನಲ್ಲಿ ಅವರ ಹೆಲಿಕಾಪ್ಟರ್ನಿಂದ ಕಪ್ಪು ಪೆಟ್ಟಿಗೆಯನ್ನ ಭದ್ರತಾ ಸಿಬ್ಬಂದಿ ಸಾಗಿಸಿದ್ದರ ಬಗ್ಗೆ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿತ್ತು. ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಈ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆದಿದ್ವು. ಕಪ್ಪು ಪೆಟ್ಟಿಗೆಯಲ್ಲಿ ಹಣ ಅಥವಾ ಹೆಂಡವನ್ನ ಹಂಚೋಕೆ ತರಲಾಗಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಈ ಬಗ್ಗೆ ವಿಚಾರಣೆ ನಡೆಸುವಂತೆ ಕಾಂಗ್ರೆಸ್ ಮುಖಂಡರು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ನಿವೃತ್ತ ಡಿವೈಎಸ್ಪಿ ಜೆಬಿ ರಂಗಸ್ವಾಮಿ ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ಕಪ್ಪು ಪೆಟ್ಟಿಗೆಯೊಳಗಿನ ರಹಸ್ಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರಧಾನಿ ರಾಜ್ಯಕ್ಕೆ ಬಂದಾಗ ಹಲವು ಬಾರಿ ಅವರಿಗೆ ಭದ್ರತೆ ಒದಗಿಸುವ ಕಾರ್ಯವನ್ನ ನಿರ್ವಹಿಸಿದ ಅನುಭವ ಇರುವ ಅವರು ಆ ಕಪ್ಪು ಪೆಟ್ಟಿಗೆಯಲ್ಲಿ ಹಣ ಸಾಗಿಸಲಾಗಿದೆ ಅನ್ನೋ ಆರೋಪವನ್ನ ಲೇವಡಿ ಮಾಡಿದ್ದಾರೆ. ಹಣ ಹಂಚಲು ತಂದಿದ್ದ ಮೋದಿಯ ಬ್ಲಾಕ್ ಬಾಕ್ಸ್, ಆ ಬ್ಲಾಕ್ ಬಾಕ್ಸ್ ನಲ್ಲಿ ಎಷ್ಟು ಹಣ ಇದ್ದಿರಬಹುದು, ಹಣ ತರಲು ಲಜ್ಜೆಗೇಡಿ ಪ್ರಧಾನಿ ಹೀಗೂ ಮಾಡಬಹುದೇ? ಟಿವಿ ಅವರು ಒಂದೇ ಸಮನೆ ಹರ್ಕೋತಾ ಇದ್ದಾರೆ. ಮಂತ್ರಿ ಸ್ಥಾನದವರು ತನಿಖೆ ಮಾಡಿ ಕ್ರಮ ಕೈಗೊಳ್ಳೋಕೆ ಆಯೋಗಕ್ಕೆ ದೂರ್ ಬೇರೆ ಕೊಟ್ಟಿದ್ದಾರೆ. ಇನ್ನೇನು ಕ್ಷಣಗಣನೆ ಆರಂಭ. ಅವಮಾನಕರವಾಗಿ ಪಟ್ಟದಿಂದ ಪ್ರಧಾನಿ ಕೆಳಗಿಳಿಯುವ ಕಾಲ ಬಂದೇ ಬಿಟ್ಟಿತು. ಅದರ ಇನ್ನೊಂದಷ್ಟು ರೋಚಕ ಫೋಟೋಗಳು ಕೂಡ ಇವೆಯಂತೆ. ಏಳೆಂಟು ಬಾರಿ ಪ್ರಧಾನಿಗಳ ಬಂದೋಬಸ್ತ್ ಕಾರ್ಯವನ್ನ ಹತ್ತಿರದಲ್ಲಿದ್ದು ನಿರ್ವಹಿಸಿರುವ ನನ್ನ ಅನುಭವ ಹೀಗಿದೆ. ಅಂತ ಬಾಕ್ಸ್ ಪ್ರಧಾನಿಯವರ ಜೊತೆಗೆ ಯಾವಾಗ್ಲೂ ಇರುತ್ತೆ. ನೋಡ್ಕೊಳ್ಳೋಕೆ ಪ್ರತ್ಯೇಕ ಟೆಕ್ನಿಕಲ್ ಟೀಮ್ ಮತ್ತೆ ಭದ್ರತಾ ಸಿಬ್ಬಂದಿ ಕೂಡ ಇರ್ತಾರೆ. ಹಾಗಿದ್ರೆ ಅದ್ರೊಳಗೆ ನಿಜವಾಗ್ಲೂ ಏನೇನ್ ವಸ್ತುಗಳಿರುತ್ತವೆ? ಬರೀ ಹಾರ್ಡ್ ಕ್ಯಾಶ್ ಮಾತ್ರ ಇರುತ್ತಾ? ಟೆಕ್ನಿಕಲ್ ಕಿಟ್ ಅನ್ನೋ ಇದ್ರಲ್ಲಿ ಜಾಮರ್ಗಳು, ಅತ್ಯಾಧುನಿಕ ವೈರ್ಲೆಸ್ ಸೆಟ್ ಗಳು, ಫಂಕ್ಷನ್ ನಡೆಯೋ ಸ್ಥಳದಲ್ಲಿ ತಕ್ಷಣಕ್ಕೆ ಇನ್ಸ್ಟಾಲ್ ಮಾಡಬೇಕಾಗಿರುವ, ಸ್ಥಾಪಿಸುವ ಅನೇಕ ಉಪಕರಣಗಳಿರುತ್ತವೆ. ಪ್ರಪಂಚದ ಯಾವುದೇ ಭಾಗದ ಯಾವುದೇ ವ್ಯಕ್ತಿಯನ್ನ ಪ್ರಧಾನಿಯವರು ತಕ್ಷಣ ಸಂಪರ್ಕಿಸಬಹುದು. ತಾತ್ಕಾಲಿಕವಾಗಿ ಅಂತ ವ್ಯವಸ್ಥೆ ಮಾಡೋಕೆ ಬೇಕಾದ ಎಲ್ಲಾ ಉಪಕರಣಗಳು ಅದರಲ್ಲಿ ಇರುತ್ತವೆ. ಪ್ರವಾಸದ ಯಾವುದೇ ಗಂಟೆಯಲ್ಲೂ ಪ್ರಧಾನಿಗಳು ಸ್ವತಂತ್ರವಾಗಿರೋದಿಲ್ಲ. ಊಟ, ತಿಂಡಿ, ನಿದ್ದೆಯಿಂದ ಹಿಡಿದು ಪ್ರತಿಯೊಂದು ಕ್ಷಣ ಕೂಡ ಭದ್ರತಾ ಸಿಬ್ಬಂದಿಯ ಕಣ್ಗಾವಲಿನಲ್ಲಿ ಇರುತ್ತೆ. ಒಂದು ರೀತಿಯಲ್ಲಿ ಅವರು ಸದಾ ಬಂಧನದಲ್ಲಿದ್ದಂತೆ. ಪರಿಸ್ಥಿತಿ ಹೀಗಿದ್ದಾಗ ಹಣ ಹರವು ಹರಕತ್ತು ಮಾಡಲಾಗತ್ತಾ? ಹೀಗಂತ ರಂಗಸ್ವಾಮಿಯವರು ತಮ್ಮ ಅನುಭವದ ಆಧಾರದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ.